ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಗುಣ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗೂಗಲ್ ಮ್ಯಾಪ್ಸ್ನಲ್ಲಿ ಒಂದು ಟ್ರಿಕ್. ಏನಪ್ಪ ಟ್ರಿಕ್ ಅಂದರೆ, ನಮ್ಮ ಲೊಕೇಶನ್ನ ಶೇರ್ ಮಾಡೋದು ಹೀಗೆ. ಸೊ ನಾವು ಹೊರಗಡೆ ಹೋಗಿರ್ತೀವಿ, ನಮ್ಮ ಮೊಬೈಲ್ ಚಾರ್ಜ್ ಖಾಲಿಯಾಗಿದೆ, ಇಲ್ಲ ನಮ್ಮ ಹತ್ರ ಮೊಬೈಲೇ ಇಲ್ಲ, ಸೊ ಹೊರಗಡೆ ಹೋಗಿದ್ದೀವಿ, ಇಲ್ಲ ನಮ್ಮ ಫ್ರೆಂಡ್ ನೋಡೋಕೆ ಹೋಗಿದ್ದೀವಿ, ನಾವು ಇರೋ ಜಾಗ ಲೊಕೇಶನ್ನ ಅವ್ರಿಗೆ ಹೇಳಬೇಕು. ಜಸ್ಟ್ ಅವ್ರ ಹತ್ರ ಮೊಬೈಲ್ ಇಲ್ಲ, ಬೇರೆಯವ್ರ ಹತ್ರ ಇದೆ, ಹೆಂಗೆ ತಿಳ್ಕೊಳ್ಳೋದು? ಸೊ ಅದಕ್ಕಾಗಿ ಒಂದು ಸಿಂಪಲ್ ಟ್ರಿಕ್ ಇದೆ. ಸೊ ಆ ಸಿಂಪಲ್ ಟ್ರಿಕ್ನ ಯೂಸ್ ಮಾಡ್ಬಿಟ್ಟು ನೀವೇನು ಮಾಡ್ಬೋದು, ಜಸ್ಟ್ ಒಂದು ನಿಮಗೂ ಯಾರ್ದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರ್ದು ಒಬ್ಬರದು ಅಲ್ಲಿ ಹೆಲ್ಪ್ ಮಾಡೋಕ್ಕೆ ಯಾರನ್ನ ಕೇಳಿದ್ರು ಮೊಬೈಲ್ ಕೊಡ್ತಾರೆ ಅಂತ ಜಾಗದಲ್ಲಿ ಹೋಗ್ಬಿಟ್ಟು ನೀವು ಅವ್ರ ಮೊಬೈಲ್ ತೊಗೊಂಡು ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿಕೊಂಡು ನಾನು ಹೇಳೋ ಥರ ಒಂದು ಟ್ರಿಕ್ಕನ್ನು ಉಪಯೋಗಿಸಿದ್ರೆ ಅಲ್ಲಿ ಒಂದು ಕೋಡ್ ಬರುತ್ತೆ. ಆ ಕೋಡ್ ತೊಗೊಂಡೋಗ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಒಂದು ಫೋನಲ್ಲಿ ಹೇಳೋದಾಗಿರ್ಬೋದು, ಮೆಸೇಜಲ್ಲಿ ಕಳಿಸೋದಾಗಿರ್ಬೋದು, ಏನು ಕಳಿಸ್ಬಿಟ್ರೆ ಏನಾಗುತ್ತೆ, ಜಸ್ಟ್ ಅವರು ಆ ಕೋಡ್ನ ಗೂಗಲ್ನಲ್ಲೋ ಎಲ್ಲೋ ಒಂದು ಕಡೆ ಪೇಜ್ ಮಾಡ್ಬಿಟ್ಟು ಸರ್ಚ್ ಮಾಡಿದ್ರೆ ಎಕ್ಸಿಟ್ ಲೊಕೇಶನ್ ನಾವು ಯಾವ ಜಾಗದಲ್ಲಿ ಇದು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ನಾವು ನಮ್ಮ ಮೊಬೈಲ್, ನಮ್ಮ ಹತ್ರ ಮೊಬೈಲ್ ಇಲ್ಲ ಅಂದ್ರೂ ನಮ್ಮ ಲೊಕೇಶನ್ನ ಶೇರ್ ಮಾಡ್ಬೋದು, ನಮ್ಮ ಮೊಬೈಲ್ ಇತ್ತು ಅಂದ್ರೂ ವಾಟ್ಸಪ್ ಆಗಿರ್ಬೋದು, ಎಲ್ಲಿ ಬೇಕಾದ್ರೂ ನಮ್ಮ ಮೊಬೈಲ್ನ ಒಂದು ಮೆಸೇಜ್ ಮುಖಾಂತರ ಬೇಕಾದ್ರೂ ಬೇಸಿಕ್ ಮೊಬೈಲಲ್ಲಿ ಬೇಕಾದ್ರೆ ನಮ್ಮ ಲೊಕೇಶನ್ನ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಸೊ ಈ ಟ್ರಿಕ್ ಅನ್ನೋದು ತುಂಬ ಜನಗಳು ತುಂಬ ತುಂಬ ಉಪಯೋಗ ಆಗುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ ಫ್ರೆಂಡ್ಸ್, ಯಾಕೆಂದ್ರೆ ತುಂಬ ಜನ ತಿಳ್ಕೊಳ್ಳೋಕೆ ಸಾಧ್ಯ ಅನ್ನೋದಾಗುತ್ತೆ. ಹಾಗೆ ಈ ವಿಡಿಯೋಗೆ ನಾನು ನಿಮ್ಗೆ ಕೊಡ್ತೀನಿ ಲೈಕ್ ಟಾರ್ಗೆಟು 500 ಲೈಕ್ಸ್. ಫ್ರೆಂಡ್ಸ್, ವಿಡಿಯೋ ನೋಡಿ ಪ್ರತಿಯೊಬ್ಬರು ಲೈಕ್ ಮಾಡಿ. ಸೊ ಆ ಟ್ರಿಕ್ನ ಯಾವ ಥರ ಯೂಸ್ ಮಾಡಬೇಕು ಏನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಫ್ರೆಂಡ್ಸ್, ನನಗೆ ತಿಳಿಸ್ಕೊಡ್ತೀನಿ ಗೂಗಲ್ ಮ್ಯಾಪ್ಸ್ನಲ್ಲಿ ಯಾವ ಥರ ಲೊಕೇಶನ್ನ ಈಸಿಯಾಗಿ ಶೇರ್ ಮಾಡೋದು ಅಂತ. ಸೊ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು, ನಿಮ್ಮ ಪ್ಲೇಸ್ಟೋರ್ನಲ್ಲಿ ನಿಮ್ಮ ಗೂಗಲ್ ಆ್ಯಪ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಅಪ್ಡೇಟ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ. ಆವಾಗಲೇ ಹೊಸ ಅಪ್ಡೇಟಲ್ಲಿ ಬಂದಿರೋ ಫೀಚರ್ ಇದು. ನಾನೇನು ಮಾಡ್ತೀನಿ, ಓಪನ್ ಕೊಡ್ತೀನಿ. ಸೊ ಓಪನ್ ಕೊಡ್ತಿದ್ದಾಗೆ ಇಲ್ಲಿ ಲೊಕೇಶನ್ಗಳನ್ನು ಟ್ರ್ಯಾಕ್ ಆಗ್ತಾ ಇದೆ. ನಾನೇನು ಮಾಡ್ತಿದ್ದೆ, ಎಕ್ಸಾಕ್ಟಾಗಿ ಯಾವುದೋ ಒಂದು ಜಾಗದಲ್ಲಿ ಏನು ಮಾಡ್ತೀನಿ, ಒಂದು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊತೀನಿ. ಯಾವ ಲೊಕೇಶನ್ ಬೇಕೋ ನಮಗೆ ಅಲ್ಲಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಡ್ರಾಪ್ ಡಿ ಪಿನ್ ಅಂತ ಬಂದಿದೆಯಲ್ಲ. ಸೊ ಇಲ್ಲಿ ಕ್ಲಿಕ್ ಮಾಡ್ತಿದ್ದಾಗ ಏನಾಗುತ್ತೆ, ನಿಮಗೆ ಒಂದು ಪಿನ್ ಅನ್ನೋದು ಬಂದ್ಬೋದೆ. ಸೊ ಫ್ರೆಂಡ್ಸ್ ನೋಡ್ಬೋದಲ್ಲ, XGW H ಪ್ಲಸ್ WC ಬೆಂಗಳೂರು ಕರ್ನಾಟಕ ಅಂತ ಇದೆಯಲ್ಲ. ಜಸ್ಟ್ ಇದನ್ನು ಟ್ಯಾಪ್ ಮಾಡಿದ ತಕ್ಷಣ ಏನಾಯಿತು, ಪಿನ್ ಕಾಪಿ ಆಯಿತು. ಸೊ ಪಿನ್ ಕಾಪಿ ಆಗ್ತಿದ್ದಂಗೆ ನಾನೇನು ಮಾಡ್ತೀನಿ, ಇದನ್ನು ಮೆಸೇಜಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿ ನಾವು ಶೇರ್ ಮಾಡ್ಬೋದು. ಸೊ ಸಿಂಪಲಾಗಿ ನಾನೇನು ಮಾಡ್ತೀನಿ, ಒಂದು ವಾಟ್ಸಪ್ ಕನ್ವರ್ಷನ್ ಓಪನ್ ಮಾಡ್ಕೊತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ನೋಡಲ್ಲ, ಒಂದು ಕೋಡ್ ಇದು ನಾವು ಬಾಯಲ್ಲಿ ಬೇಕಾದ್ರೆ ಹೇಳ್ಬಿಡ್ಬೋದು, XGW H ಪ್ಲಸ್ WC ಬೆಂಗಳೂರು ಕರ್ನಾಟಕ ಅಂತ ಟೈಪ್ ಮಾಡಿದ್ರೆ ಏನಾಗುತ್ತೆ, ಇದನ್ನು ನಾವು ಗೂಗಲಲ್ಲಿ ಟೈಪ್ ಮಾಡಿದ್ರು ಆಟೋಮೆಟಿಕ್ ಬಂದ್ಬಿಡುತ್ತೆ ಫ್ರೆಂಡ್ಸ್. ಸೊ ನಾನೇನು ಮಾಡ್ತೀನಿ, ಮತ್ತೆ ಗೂಗಲ್ ಓಪನ್ ಮಾಡ್ಕೊತೀನಿ, ಗೂಗಲ್ನಲ್ಲಿ ಈ ಕೋಡನ್ನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಕೊಟ್ಬಿಟ್ಟು ಸರ್ಚ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ಬೋದು, ನೀವೀಗ ಒಂದು ಗೂಗಲ್ ಮ್ಯಾಪ್ ಸರ್ಚ್ ಅನ್ನೋದು ಬಂದಿದೆ. ಜಸ್ಟ್ ನೋಡೋರಲ್ಲ, ಇದನ್ನು ಟ್ಯಾಪ್ ಮಾಡಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ಅಲ್ಲಿರೋ ಕರೆಂಟ್ ಲೊಕೇಶನ್ ನಮಗೆ ಈಸಿಯಾಗಿ ಟ್ರ್ಯಾಕ್ ಮಾಡಿ ತೋರಿಸ್ಬಿಡುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡೋರಲ್ಲ, ಮ್ಯಾಪ್ಸನ್ನು ಓಪನ್ ಆಯಿತು, ಲೊಕೇಶನ್ ಈಸಿಯಾಗಿ ಶೇರ್ ಆಯಿತು. ಸೊ ಫ್ರೆಂಡ್ಸ್, ಈ ರೀತಿ ನೀವು ಸಿಂಪಲಾಗಿ ಒಂದು ಕೋಡ್ ಮುಖಾಂತರ ನಿಮ್ಮ ಲೊಕೇಶನ್ಗಳನ್ನ ಶೇರ್ ಮಾಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೊಸಬು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.